ಫ್ರೆಂಡ್ಸ್, ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಅಶ್ವಿನಿ. ಇವತ್ತು ತುಂಬನೇ ರುಚಿಯಾಗಿ ಬೇಳೆ ಸಾಂಬಾರ್ ಬರಬೇಕು ಅಂತಂದರೆ ಈ ಒಂದು ಮೆಥಡ್ನಲ್ಲಿ ಬೇಳೆ ಸಾಂಬಾರ್ ಪುಡಿಯನ್ನು ಮಾಡ್ಕೊಳ್ಳಿ. ತುಂಬನೇ ಚೆನ್ನಾಗಿ ಬರುತ್ತೆ. ಅದರಲ್ಲಂತೂ ಮದುವೆ ಮನೆಗಳಲ್ಲಿ ಯಾವ ರೀತಿಯಾದ ಬೇಳೆ ಸಾಂಬಾರ್ ಬರುತ್ತೋ ಅದೇ ರೀತಿಯಲ್ಲಿ ಈ ಒಂದು ಪುಡಿ ರೆಡಿಯಾಗುತ್ತೆ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಬೇಕಾಗಿರುವಂಥದ್ದು 1.5 kg ಗುಂಟೂರು ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು 2 ದಿನಗಳ ಕಾಲ ಚೆನ್ನಾಗಿ ಒಣಗಿಸಿ ಇಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಈಸಿಯಾಗಿ ಕಟ್ಟಾಗಬೇಕು. ಇದಕ್ಕೆ 200 ಗ್ರಾಮಿನಷ್ಟು ಬ್ಯಾಡಗಿ ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿನ ಬರೀ ಕಲರಿಗಾಗಿ ಹಾಕ್ತಾ ಇರೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಹಾಕ್ಲೇಬೇಕು ಅನ್ನೋಂಥದ್ದು ಏನೂ ಇಲ್ಲ. 1 kg ಧನಿಯಾ ಕಾಳುಗಳನ್ನು ತಗೊಂಡಿದ್ದೀನಿ. ಇದನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ. ಇದನ್ನು ಕೂಡ 2 ದಿನಗಳ ಕಾಲ ಚೆನ್ನಾಗಿ ಒಣಗಿಸ್ಬೇಕು. ನೋಡಿ, ಈ ರೀತಿ ಈಸಿಯಾಗಿ ಪುಡಿ ಆಗಬೇಕು. ಈ ರೀತಿಯಾಗಿ ಒಣಗಿಸಿದ್ರೆ 1 ವರ್ಷಗಳ ಕಾಲ ಈ ಒಂದು ಪುಡಿಯನ್ನು ಇಟ್ಕೊಳ್ಳಿಕ್ಕೆ ಆಗುತ್ತೆ. 1 kg ಕಡಲೆಕಾಳನ್ನು ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಬಿಸಿಲಿನಲ್ಲಿ 2 ದಿನಗಳ ಕಾಲ ಚೆನ್ನಾಗಿ ಒಣಗಿಸಿಟ್ಕೋಬೇಕಾಗತ್ತೆ. 1/2 kg ಜೀರಿಗೆ, 200 ಗ್ರಾಮಿನಷ್ಟು ಹೆಸರುಕಾಳು, 200 ಗ್ರಾಮು ಉದ್ದಿನಕಾಳು. ಸಿಪ್ಪೆ ಇರುವಂಥ ಉದ್ದಿನಕಾಳನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ, ಖಾರದ ಪುಡಿ ಕಪ್ಪಾಗುತ್ತೆ. ತೊಗರಿ ಬೇಳೆ 200 ಗ್ರಾಮ್, ಕಾಳುಮೆಣಸು 150 ಗ್ರಾಮ್, ಅಕ್ಕಿ 200 ಗ್ರಾಮ್, ಮೆಂತ್ಯ ಕಾಳು 50 ಗ್ರಾಮ್, ಸಾಸಿವೆ 100 ಗ್ರಾಮ್, ಹಾಗೆ ಅರಿಶಿನದ ಕೊಂಬು ಅಥವಾ ಅರಿಶಿನದ ಕೊನೆ ಅಂತ ಹೇಳ್ತಾರೆ, ಇದನ್ನು 250 ಗ್ರಾಮಿನಷ್ಟು ತಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಇಂಗನ್ನು ತಗೊಂಡಿದ್ದೀನಿ, LG ಬ್ರ್ಯಾಂಡಿನ ಇಂಗನ್ನು ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 50 ಗ್ರಾಮಿನಷ್ಟು ಕರಿಬೇವಿನ ಎಲೆಗಳನ್ನು ತಗೊಂಡಿದ್ದೀನಿ. ಇದನ್ನಿವಾಗ ಚೆನ್ನಾಗಿ ಉರಿಬೇಕಾಗುತ್ತೆ. ನಾನು ತೋರಿಸಿರುವಂಥ ಎಲ್ಲ ಕಾಳುಗಳನ್ನು, ಎಲ್ಲ ಧಾನ್ಯಗಳನ್ನು ನೀಟಾಗಿ ಉರ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಉರಿಬೇಕು ಅಂತ ಹೇಳ್ತೀನಿ, ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ, ಫಾಲೋ ಮಾಡಿ. ವಿಡಿಯೋವನ್ನು ಸ್ಕಿಪ್ ಮಾಡ್ದೇ ಇದನ್ನು ಫಾಲೋ ಮಾಡಿದ್ರೆ ಸಾಕು. ನೋಡಿ, ಕಲರ್ ಈ ರೀತಿ ಚೇಂಜ್ ಆಗಬೇಕು. ಕಡಲೆಕಾಳನ್ನು ಯಾವ ರೀತಿಯಾಗಿ ಉರಿಬೇಕು ಅಂತ ಅಂದರೆ ಈ ರೀತಿ ಸಿಪ್ಪೆ ಓಪನ್ ಆಗಬೇಕು. ಈ ರೀತಿಯಾಗಿ ಉರಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಖಾರದ ಪುಡಿ ಬರುತ್ತೆ, ಇಲ್ಲಾಂತಂದರೆ ಅರ್ಧಂಬರ್ಧ ಉರಿದ್ರೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ರೀತಿಯಾಗಿ ಸಿಪ್ಪೆ ಓಪನ್ ಆದರೆ, ಅಂದರೆ ಎಲ್ಲಾನು ಕೂಡ ಸಿಪ್ಪೆ ಓಪನ್ ಆಗಬೇಕು ಅನ್ನೋಂಥದ್ದು ಏನೂ ಇಲ್ಲ, ಕೆಲವೊಂದು ಈ ರೀತಿ ಓಪನ್ ಆಗಬೇಕು. ಈ ರೀತಿಯಾಗಿ ಆದರೆ ಕರೆಕ್ಟಾಗಿ ಫ್ರೈ ಆಗಿದೆ ಅಂತಲೇ ಅರ್ಥ. ನಾನಿಲ್ಲಿ ಜೀರಿಗೆಯನ್ನು ಉರ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು. ನಾನಿಲ್ಲಿ 1/2 kg ಜೀರಿಗೆಯನ್ನು ತಗೊಂಡಿದ್ದೀನಿ. ಬೇಳೆ ಸಾಂಬಾರಿಗೆ ರುಚಿಯನ್ನು ಕೊಡುವಂಥದ್ದು ಈ ಒಂದು ಜೀರಿಗೆನೇ. ಕೆಲವೊಬ್ಬರು ಕಡಿಮೆ ಆಗ್ತಾರೆ. ಈ ರೀತಿ ಸ್ವಲ್ಪ ಕ್ವಾಂಟಿಟಿಯನ್ನು ಜಾಸ್ತಿಯನ್ನಾಗಿ ಮಾಡಿಕೊಂಡು ಜೀರಿಗೆಯ ಪ್ರಮಾಣವನ್ನು ಬೇಳೆ ಸಾಂಬಾರಿನ ಪುಡಿಯನ್ನು ಮಾಡಿಸ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ. ಮದುವೆ ಮನೆಯ ಶೈಲಿಯಲ್ಲಿ ಕೊಡುವಂಥದ್ದೇ ಈ ಒಂದು ಜೀರಿಗೆ. ನೋಡಿ, ಜೀರಿಗೆನೇ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಇಂಗನ್ನು ಸೇರಿಸ್ಕೊಂಡು ಉರಿತಾ ಇದ್ದೀನಿ. ಇಂಗನ್ನು ಸಪ್ರೇಟಾಗಿ ಉರಿಲಿಕ್ಕೆ ಹೋಗ್ಬೇಡಿ, ಸೀದೋಗ್ಬಿಡುತ್ತೆ, ಕಹಿ ಅಂಶ ಬಂದ್ಬಿಡುತ್ತೆ, ಖಾರ ಪುಡಿ ಚೆನ್ನಾಗಾಗೋದಿಲ್ಲ. ನೋಡಿ, ಇಂಗನ್ನು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಉರ್ಕೊಳ್ಬೇಕಾಗತ್ತೆ. ಘಮ ಪರಿಮಳ ಬರುವಷ್ಟು ಉರಿದ್ರೆ ಸಾಕಾಗತ್ತೆ. ಇವಾಗ ಉದ್ದಿನ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಉದ್ದಿನ ಕಾಳನ್ನು ಸಿಪ್ಪೆ ಇರುವಂಥದ್ದನ್ನು ಸೇರಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಖಾರದ ಪುಡಿ ಕಪ್ಪಾಗಿ ಬರುತ್ತೆ, ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಬಿಳಿಯಲ್ಲಿ, ಅಂದರೆ ಸಿಪ್ಪೆ ತೆಗೆದಿರುವಂಥ ಉದ್ದಿನಕಾಳನ್ನು ಸೇರಿಸ್ಕೊಂಡು ಈ ರೀತಿ ಕೆಂಪಗೆ ಆಗೋಷ್ಟು ಉರಿದ್ರೆ ಸಾಕು. ನಿಮಗೆ ವೇರಿಯೇಷನ್ ಗೊತ್ತಾಗುತ್ತೆ ಅನ್ಸುತ್ತೆ, ಮೊದಲು ಹಾಕಿರುವಂಥದ್ದಕ್ಕೂ ಉರಿದ್ಮೇಲೆ ಇರುವಂಥದ್ದಕ್ಕೂ. ನೋಡಿ, ಇವಾಗ ಇದು ಕೂಡ ರೆಡಿಯಾಗಿದೆ. ಇವಾಗ ತೊಗರಿ ಬೇಳೆಯನ್ನು ಉರಿಬೇಕಾಗುತ್ತೆ. ನೋಡಿ, ತೊಗರಿ ಬೇಳೆಯಲ್ಲಿ ನಿಮಗೆ ಡಿಫ್ರೆನ್ಸನ್ನು ತೋರಿಸ್ತೀನಿ, ಯಾವ ರೀತಿಯಾಗಿ ಉರಿಬೇಕು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಇದನ್ನು ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಉರಿಬೇಕು ಅನ್ನೋಂಥದ್ದು ಏನೂ ಇಲ್ಲ. ಹೈ ಫ್ಲೇಮನಲ್ಲೇ ಇಟ್ಕೊಂಡು ಉರಿರಿ, ಆದರೆ ಯಾವುದನ್ನು ಕೂಡ ಸೀಸ್ಲಿಕ್ಕೆ ಹೋಗಬೇಡಿ. ಆ ರೀತಿಯಾಗಿ ಉರಿದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಅಂತ ನಿಮ್ಗೆ ಇವಾಗ ನಾನು ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಉರಿಬೇಕಾಗುತ್ತೆ. ನಾವು ಕಡಿಮೆ ಉರಿಯನ್ನು ಇಟ್ಕೊಂಡು ಮಾಡಿದ್ರೆ ತುಂಬ ಹೊತ್ತು ಖಾರ ಪುಡಿಯ ಕಾಳುಗಳನ್ನು ಉರಿತಾನೆ ಇರಬೇಕಾಗತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಇವಾಗ ಹೆಸರು ಕಾಳನ್ನು ಸೇರಿಸ್ಕೊಂಡು ಉರಿಬೇಕಾಗತ್ತೆ. ಹೆಸರು ಕಾಳನ್ನು, ಸಿಪ್ಪೆ ಇರುವಂಥದ್ದನ್ನು ಹೆಸರು ಕಾಳನ್ನು ತಗೊಳ್ಳಿ. ತುಂಬ ಈಸಿಯಾಗಿ ಉರಿಬೋದು. ಸಿಪ್ಪೆ ಇಲ್ದಿರುವಂಥ ಹೆಸರು ಬೇಳೆಯನ್ನು ತಗೊಂಡ್ರೆ ಉರಿಲಿಕ್ಕೆ ತುಂಬಾ ಕಷ್ಟ, ಹಾಗೆ ಸೀದೋಗ್ಬಿಡುತ್ತೆ, ಚೆನ್ನಾಗೂ ಕೂಡ ಆಗೋದಿಲ್ಲ. ಈ ರೀತಿ ಸಿಪ್ಪೆ ಇರುವಂಥ ಹೆಸರು ಕಾಳನ್ನು ತೆಗೆದು ಉರಿದ್ರೆ ಸಾಕು. ನೋಡಿ, ಎಷ್ಟು ಕಲರ್ನಲ್ಲಿ ಡಿಫ್ರೆನ್ಸ್ ಬೇರೆ ಗೊತ್ತಾಗುತ್ತಲ್ಲ, ಯಾವ ರೀತಿಯಾಗಿ ಉರಿಬೇಕು ಅಂತ. ಇವಾಗ ಇದು ರೆಡಿಯಾಗಿದೆ. ಇದಕ್ಕಿಲ್ಲಿ ನಾನಿಲ್ಲಿ ಊಟದ ಅಕ್ಕಿಯನ್ನು ತಗೊಂಡಿದ್ದೀನಿ. ಅಂದರೆ 200 ಗ್ರಾಮಿನಷ್ಟು ತಗೊಂಡು ಸಾಕು, ಅಥವಾ 1 ಗ್ಲಾಸ್ ಅಂದರೆ 250 ಗ್ರಾಮಿನಲ್ಲಿ ಬರುವಂಥ ಗ್ಲಾಸಿನಲ್ಲಿ ತಗೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಕೆಂಪಗೆ ಉರ್ಕೊಳ್ಬೇಕಾಗತ್ತೆ. ಅಂಗಡಿಯಿಂದ ತರುವಂಥ ಅಕ್ಕಿಯನ್ನು ಹಾಕ್ಬೇಕು ಅನ್ನೋಂಥದ್ದು ಏನೂ ಇಲ್ಲ. ಯಾವುದೇ ಅಕ್ಕಿ, ಡಿಪೋ ಅಕ್ಕಿ ಇದ್ರೂ ಕೂಡ ಸೇರಿಸ್ಕೊಂಡು ಉರಿಬೋದು. ಇವಾಗ ಕಾಳು ಮೆಣಸನ್ನ ಉರಿಬೇಕಾಗತ್ತೆ. ಕಾಳು ಮೆಣಸನ್ನ ಹಾಕಿದ ತಕ್ಷಣ ಈ ರೀತಿ ಹೊಗೆ ಬಂದ್ಬಿಡುತ್ತೆ, ತುಂಬಾ ಸೀದೋಗ್ಬಿಡುತ್ತೆ ಅನ್ಸುತ್ತೆ, ಏನು ಸೀದೋಗಿರೋದಿಲ್ಲ.
ಮೇಲಿನ ಕೋಟಿಂಗ್ ಈ ರೀತಿ ಸೀದೋಗಿರೋ ತರ ಬರ್ತಾ ಇರತ್ತೆ. ಇದನ್ನ ಚೆನ್ನಾಗಿ ಉರಿಬೇಕಾಗತ್ತೆ ನೋಡಿ. ಈ ರೀತಿ ನೀಟಾಗಿ ಉರ್ಕೊಂಡ್ರೆ ಸಾಕು. ಇದನ್ನು ಅಷ್ಟೇ ಘಮ ಪರಿಮಳ ಬರೋಷ್ಟು ಉರಿದ್ರೆ ಸಾಕಾಗತ್ತೆ. ನಾನು ಇಲ್ಲಿ ಇವಾಗ ಸಾಸಿವೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಶಬ್ದ ಬರಬೇಕು. ಆ ರೀತಿಯಾಗಿ ಉರಿದ್ರೆ ಮಾತ್ರ ಚೆನ್ನಾಗಿ ಬರುವಂತದ್ದು ಖಾರದ ಪುಡಿ, ಇಲ್ಲ ಅಂತಂದ್ರೆ ಚೆನ್ನಾಗಿ ಬರೋದಿಲ್ಲ. ಸಾಸಿವೆನಲ್ಲಿ ಕಹಿ ಅಂಶ ಇರೋದ್ರಿಂದ ಇದನ್ನ ಚೆನ್ನಾಗಿ ಘಮ ಪರಿಮಳ ಬರೋ ಹಾಗೆ ಹಾಗೆ ಸಿಡಿಯೋ ರೀತಿ ಹುರ್ಕೋಬೇಕಾಗತ್ತೆ ನೋಡಿ. ಇವಾಗ ಇದು ಕೂಡ ರೆಡಿ ಆಗಿದೆ. ನಿಮ್ಗೆ ಉರಿಬೇಕಾದ್ರೆ ಕಲರ್ ಡಿಫ್ರೆನ್ಸ್ ಅಲ್ಲಿ ಗೊತ್ತಾಗತ್ತೆ. ಇದಕ್ಕೆ ಇವಾಗ ಮೆಂತ್ಯ ಕಾಳುಗಳನ್ನ ಸೇರಿಸ್ಕೊಂಡು ಉರಿಬೇಕಾಗತ್ತೆ. ಮೆಂತ್ಯ ಕಾಳನ್ನ 50 ಗ್ರಾಮ್ಗಿನ್ನ ಕಡಿಮೆ ಹಾಕೊಂಡ್ರು ಪರವಾಗಿಲ್ಲ, ಆದ್ರೆ ಜಾಸ್ತಿ ಏನಾಗಿ ಹಾಕೊಂಡು ಮಾಡ್ಕೊಳ್ಬೇಡಿ, ಕಹಿ ಅಂಶ ಬಂದ್ಬಿಡುತ್ತೆ ನೋಡಿ. ಇವಾಗ ಇದನ್ನು ಕೂಡ ಕೆಂಪಿಗೆ ಉರ್ಕೊಂಡಿದ್ದ ಆಗಿದೆ. ನಾನು ಇಲ್ಲಿ ಕರಿಬೇವಿನ ಎಲೆಗಳನ್ನ 50 ಗ್ರಾಮಿನಷ್ಟು ತಗೊಂಡಿದ್ದೆ ಅಂತ ಹೇಳ್ತಾ ಇದ್ದೀನಲ್ಲ, 50 ಗ್ರಾಮ್ ಅಂದ್ರೆ ಕರೆಕ್ಟ್ ಆಗಿ 3 ಕಟ್ಟಿನಷ್ಟು ಕರಿಬೇವಿನ ಎಲೆಗಳನ್ನ ತಗೊಂಡ್ರೆ ಸಾಕಾಗತ್ತೆ. 5 ರೂಪಾಯಿನಲ್ಲಿ ಸಿಗುವಂತ ಕರಿಬೇವಿನ ಎಲೆಗಳನ್ನ ತಗೊಂಡು ಉರಿದ್ರೆ ಸಾಕು. 1 ಕಟ್ಟಿಗೆ ಒಂದು 5 ರೂಪಾಯಿ ಇರುತ್ತೆ. ಅದನ್ನ 3 ಕಟ್ಟಿನಷ್ಟು ತಗೊಂಡು ಇದನ್ನ ನೀಟಾಗಿ ಉರಿಬೇಕಾಗತ್ತೆ. ಯಾವ ರೀತಿ ಅಂತಂದ್ರೆ ಇದರಲ್ಲಿರ್ತಕ್ಕಂಥ ತೇವಾಂಶ ಹೋಗ್ಬೇಕು, ಆ ರೀತಿಯಾಗಿ ಉರಿಬೇಕಾಗತ್ತೆ. ಕೈನಲ್ಲಿ ಮುಷ್ಟಿಯಲ್ಲಿ ಹಿಡಿದ್ರೆ ಪುಡಿ ಪುಡಿ ಆಗ್ಬೇಕು, ಇಷ್ಟು ಪ್ರಮಾಣದಲ್ಲಿ ಉರ್ಕೊಂಡ್ರೆ ಸಾಕಾಗತ್ತೆ. ನಾನು ಇಲ್ಲಿ ಅರಿಶಿನದ ಕೊನೆ ಅಥವಾ ಅರಿಶಿನದ ಕೊಂಬು ಅಂತಾನು ಕೂಡ ಹೇಳ್ತಾರೆ. ಇದನ್ನ ಇವಾಗ ಚೆನ್ನಾಗಿ ಉರಿಬೇಕಾಗತ್ತೆ, ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅರಿಶಿನವನ್ನ ಚೆನ್ನಾಗಿ 2 ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಒಳಗಡೆ ತೇವಾಂಶ ಇದ್ರೆ ಖಾರದ ಪುಡಿ ಹಾಳಾಗತ್ತೆ ಬೇಗ. ಇವಾಗ ಇದು ಕೂಡ ರೆಡಿ ಆಗಿದೆ. ನಾನಿಲ್ಲಿ ಕೊನೆಯಲ್ಲಿ ಯಾವಾಗ್ಲೂ ಧನಿಯಾ, ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿನ ಉರಿಲಿಕ್ಕೆ ಸಾಧ್ಯ ಆದಷ್ಟು ಟ್ರೈ ಮಾಡಿ. ಮೊದಲಿಗೆ ನಾವಿಲ್ಲಿ ಇದನ್ನೇ ಉರಿದ್ರೆ ಮನೆಯೆಲ್ಲ ಘಾಟಾಗ್ಬಿಡುತ್ತೆ, ಬೇರೆ ಕಾಳುಗಳನ್ನ ಉರಿಲಿಕ್ಕೆ ಆಗೋದೇ ಇಲ್ಲ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯನ್ನ ಜಾಸ್ತಿಯನ್ನಾಗಿ ಮಾಡೋದ್ರಿಂದ 2-2 ಬ್ಯಾಚ್ನಲ್ಲಿ ಧನಿಯಾ ಕಾಳು ಹಾಗೆ ಮೆಣಸಿನ್ಕಾಯಿನ ಹಾಕೊಂಡು ಉರಿತಾ ಇದ್ದೀನಿ. ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಉರಿಬೇಕಾಗತ್ತೆ ನೋಡಿ. ಕಲರ್ ವೇರಿನಲ್ಲಿ ಗೊತ್ತಾಗತ್ತೆ ಅಲ್ವಾ ಯಾವ ರೀತಿಯಾಗಿ ಉರಿಬೇಕು ಅಂತ. ಮುಷ್ಟಿನಲ್ಲಿ ಹಿಡಿದ್ರೆ ಧನಿಯಾ ಕಾಳುಗಳನ್ನ ಸುಡ್ಬೇಕು, ಆ ರೀತಿಯಾಗಿ ಉರಿದ್ರೆ ಸಾಕು. ಇವಾಗ ಬ್ಯಾಡ್ಗಿ ಮೆಣಸಿನ್ಕಾಯನ್ನು ಅಷ್ಟೇನೆ ಚೆನ್ನಾಗಿ ಉರಿಬೇಕಾಗತ್ತೆ. ಬ್ಯಾಡ್ಗಿ ಮೆಣಸಿನ್ಕಾಯನ್ನ ಸೀಸ್ಲಿಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಉರಿಯಿರಿ. ಯಾವತ್ತೂ ಮೆಣಸಿನ್ಕಾಯನ್ನ ಉರಿದನ್ನೇ ಸೇರಿಸ್ಕೊಂಡ್ರೆ ಹಸಿ ಅಂತ ಅನ್ಸುತ್ತೆ ಖಾರದ ಪುಡಿ. ಈ ರೀತಿ ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ಹಂಗಂತ ತುಂಬಾನು ಕೂಡ ಉರಿಯುವಂತ ಅವಶ್ಯಕತೆ ಇಲ್ಲ, ಕಪ್ಪಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. 2-3 ನಿಮಿಷಗಳ ಕಾಲ ಇದನ್ನ ಕೈ ಬಿಡದ ಹಾಗೆ ಚೆನ್ನಾಗಿ ಉರಿದ್ರೆ ಸಾಕು. ನಾನಿಲ್ಲಿ ಗುಂಟು ಮೆಣಸಿನ್ಕಾಯನ್ನ ಇವಾಗ ಸೇರಿಸ್ಕೊಂಡು ಇದನ್ನು ಕೂಡ ಉರಿಬೇಕಾಗತ್ತೆ. ಈ ರೀತಿ ಉರಿದು ಮಾಡ್ಕೊಳ್ಳೋದ್ರಿಂದ ಖಾರ ಪುಡಿ ತುಂಬಾ ಘಮ ಪರಿಮಳ ಬರುತ್ತೆ, ಹಾಗೆ ತುಂಬಾನೇ ರುಚಿಯಾಗಿ ಇರುತ್ತೆ ನೋಡಿ. ಈ ರೀತಿ ಇಷ್ಟು ಪ್ರಮಾಣದಲ್ಲಿ ಉರಿದ್ರೆ ಸಾಕು. ಹಂಗ ಅನ್ಕೊಂಡು ತುಂಬಾನು ಕೂಡ ಹೊತ್ತು ಇದನ್ನ ಉರಿದು ಸೀಸ್ಲಿಕ್ಕೆ ಹೋಗ್ಬಾರ್ದು ನೋಡಿ. ಇಷ್ಟು ಪ್ರಮಾಣದಲ್ಲಿ ಉರಿದ್ರೆ ಸಾಕಾಗತ್ತೆ. ಯಾವುದೇ ಕಾರಣಕ್ಕೂ ಅಷ್ಟೇನೆ ನಾನು ಹೇಳಿರುವಂತ ಕೆಲವೊಂದು ವಸ್ತುಗಳನ್ನ ಬಿಸಿಲಿನಲ್ಲಿ ಒಣಗಿಸಿ ಮಾಡ್ಕೊಳ್ಳಿ ಖಾರದ ಪುಡಿ, ತುಂಬಾನೇ ಬಾಳ್ಕೆ ಬರುತ್ತೆ, ಹಾಗೆ 6 ರಿಂದ 1 ವರ್ಷಗಳ ಕಾಲ ಇಟ್ಕೊಳ್ಬಹುದು ನೋಡಿ. ಇವಾಗ ಇದು ರೆಡಿ ಆಗಿದೆ. ನಾನಿಲ್ಲಿ ಕಾಳುಗಳನ್ನ ಉರಿದಿದ್ನಲ್ಲ ಅದನ್ನ ಒಂದು ಸೈಡ್ ಹಾಕೊಂಡಿದ್ದೀನಿ. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಚೆನ್ನಾಗಿ ಈ ರೀತಿ ಬಿಸಿಲಿನಲ್ಲಿ ಒಣಗಿಸಿ ಮಾಡ್ಕೊಳ್ತಿರೋ ಅಷ್ಟು ದಿನ ಬಾಳ್ಕೆ ಬರುತ್ತೆ, ಹಾಗೆ ತುಂಬಾನೇ ರುಚಿಯನ್ನ ಕೊಡುತ್ತೆ, ಹಾಗೆ ಖಾರ ಪುಡಿ ಕೂಡ ಹಾಳಾಗೋದಿಲ್ಲ, ಇಲ್ಲಾಂದ್ರೆ ಬೂಸ್ಟ್ ಬರುತ್ತೆ. ಆ ರೀತಿಯಾದ ಕಾರಣದಿಂದಾಗಿ ಹೇಳಿರ್ತಕ್ಕಂಥ ವಸ್ತುಗಳನ್ನ ಬಿಸಿಲಿನಲ್ಲಿ ಒಣಗಿಸಿ ಈ ರೀತಿ ಚೆನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಮೆಣಸಿನ್ಕಾಯಿಗೆ ಉರಿದಿರ್ತಕ್ಕಂಥ ಕಾಳು ಧನಿಯಾಗಳನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ತೋರಿಸಿರುವಂತಹ ಬೇಳೆ ಸಾಂಬಾರಿನ ಮೆಥಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲಿಗೆ ನಿಮ್ಗೆ ಬರುತ್ತೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ. ಇವಾಗ ಧನಿಯಾ ಕಾಳುಗಳನ್ನು ಹಾಕೊಂಡಿದ್ದಾಗಿದೆ. ನಾನಿಲ್ಲಿ ಅರಿಶಿನದ ಕೊನೆಗಳನ್ನ ಚಂದಾಗಿ ಚೆಚ್ಚಿ ಹಾಕೋತಾ ಇಲ್ಲ, ಇಲ್ಲಾಂತಂದ್ರೆ ನಿಮ್ಗೆ ಜಜ್ಜಿ ಕೂಡ ಸೇರಿಸ್ಕೊಳ್ಬಹುದು, ತೊಂದರೆ ಇಲ್ಲ, ಇದೇ ರೀತಿ ಕೂಡ ಹಾಕ್ಬೋದು. ಮಿಲಿನಲ್ಲಿ 2 ರೌಂಡ್ ಮಾಡೋದ್ರಿಂದ ನೀಟಾಗಿ ಸಣ್ಣದಾಗಿ ಪುಡಿ ಆಗುತ್ತೆ ನೋಡಿ. ಈ ರೀತಿ ಶಬ್ದ ಬರಬೇಕು, ಈ ರೀತಿ ಶಬ್ದ ಬಂದ್ರೆ ನೀಟಾಗಿ ಖಾರದ ಪುಡಿ ಬಂದಿದೆ ರೆಡಿ ಆಗುತ್ತೆ ಅಂತಾನೆ ಅರ್ಥ. ಇಲ್ಲಾಂದ್ರೆ ಯಾವ್ದನ್ನು ಕೂಡ ಒಣಗಿಸ್ತಾನೆ ಈ ರೀತಿ ನೀಟಾಗಿ ಕ್ರಿಸ್ಪಿಯಾಗಿ ಉರಿದನೆ ಮಾಡಿದ್ರೆ ಖಾರದ ಪುಡಿ ಅಷ್ಟೊಂದು ರುಚಿಯನ್ನ ಕೊಡೋದಿಲ್ಲ, ಹಾಗೆ ಬೇಗನು ಕೂಡ ಹಾಳಾಗುತ್ತೆ ನೋಡಿ. ಈ ರೀತಿ ಶಬ್ದ ಬಂದ್ರೆ ಕರೆಕ್ಟ್ ಆಗಿ ಬಂದಿದೆ ಅಂತಾನೆ ಅರ್ಥ. ಇದನ್ನ ಮಿಲ್ಲಿನಲ್ಲಿ ಮಾಡಿಸ್ಬೇಕು, ಮಿಕ್ಸಿನಲ್ಲಿ ಮಾಡಿಸಿದ್ರೆ ಚೆನ್ನಾಗಿ ಬರೋದಿಲ್ಲ. ಯಾವ ರೀತಿ ಅಂದ್ರೆ ಗಂಧದ ರೀತಿಯಲ್ಲಿ ಈ ಒಂದು ಪುಡಿಯನ್ನ ಸಣ್ಣದಾಗಿ ಮಿಲ್ಲನ್ನ ಮಾಡಿಸ್ಕೊಂಡು ಜಿರಡಿಯನ್ನ ಆಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಮಟನ್ ಸಾಂಬಾರಿನ ಪುಡಿಯನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲಂತೂ ಭಟ್ರುಗಳು ಮಾಡೋ ರೀತಿಯಲ್ಲಿ ಈ ಒಂದು ಸಾಂಬಾರ್ ಪುಡಿಯನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು, ಅಷ್ಟೇ ಸುಲಭವಾಗಿ. ಹಾಗೆ ಕೆಲವೊಂದು ಟಿಪ್ಸ್ಗಳನ್ನ
ಯೂಸ್ ಮಾಡಿಕೊಂಡು ಈ ರೀತಿಯಾದ ಪುಡಿಯನ್ನು ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಗುಂಟೂರು ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ, ಅಂದರೆ 1.5 kg ಗುಂಟೂರು ಮೆಣಸಿನಕಾಯಿಯನ್ನು ತಗೊಳ್ಬೇಕಾಗತ್ತೆ. ಇದನ್ನು ಚೆನ್ನಾಗಿ ಬಿಸಿಲಿನಲ್ಲಿ 2 ದಿನಗಳ ಕಾಲ ಒಣಗಿಸಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಬ್ಯಾಡಗಿ ಮೆಣಸಿನಕಾಯಿಯನ್ನು 1/2 kg ತಗೊಂಡ್ರೆ ಸಾಕಾಗುತ್ತೆ. ಇದು ಕಲ್ಲರಿಗಾಗಿ ಅಷ್ಟೇ ಆಗ್ತಾ ಇರುವಂಥದ್ದು, ಇದರಲ್ಲಿ ಖಾರದ ಅಂಶ ಇರೋದಿಲ್ಲ. ನಾನಿಲ್ಲಿ ಧನಿಯಾ ಕಾಳುಗಳನ್ನು 1 kg ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಬಿಸಿಲಿನಲ್ಲಿ 2 ದಿನಗಳ ಕಾಲ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಪುಡಿ ಆಗಬೇಕು, ಇಷ್ಟು ಪ್ರಮಾಣದಲ್ಲಿ ಇದನ್ನು ಒಣಗಿಸ್ಬೇಕಾಗತ್ತೆ. ನಾನಿಲ್ಲಿ 1/2 kg ಕಡಲೆಕಾಳುಗಳನ್ನು ತಗೊಂಡಿದ್ದೀನಿ, 10 g ಲವಂಗ, 20 g ಚಕ್ಕೆ, 10 g ಏಲಕ್ಕಿ ಕಾಯಿಯನ್ನು ತಗೊಂಡಿದ್ದೀನಿ. ಹಾಗೆ 150 g ಅರಿಶಿನದ ಕೊಂಬನ್ನು ತಗೊಂಡ್ರೆ ಸಾಕು, ಅಥವಾ ಅರಿಶಿನದ ಕೊನೆ ಅಂತಲೂ ಕೂಡ ಹೇಳ್ತಾರೆ. ನಾನಿಲ್ಲಿ ಒಂದು ಅಗಲವಾದ ನಾನ್ಸ್ಟಿಕ್ ಪಾತ್ರೆಯನ್ನು ಉರಿಲಿಕ್ಕೆ ತಗೊಂಡಿದ್ದೀನಿ. ನಾನ್ಸ್ಟಿಕ್ ಪಾತ್ರೆಯನ್ನು ಇಡಬೇಕು ಅನ್ನೋಂಥದ್ದು ಏನೂ ಇಲ್ಲ, ನಾರ್ಮಲ್ ಆಗಿ ಗಟ್ಟಿ ಇರುವಂಥ ಯಾವುದೇ ರೀತಿಯಾದ ಪಾತ್ರೆಯನ್ನು ಇಟ್ಕೊಂಡ್ರು ಕೂಡ ಆಗತ್ತೆ, ಆದರೆ ಯಾವುದನ್ನು ಕೂಡ ಸೀಸಬಾರ್ದು. ನಾನ್ಸ್ಟಿಕ್ ಆದರೆ ನೀಟಾಗಿ ಉರಿಬೋದು, ಯಾವುದು ಕೂಡ ಸೀದೋಗೋದಿಲ್ಲ. ಹಾಗಾಗಿ ನಾನಿಲ್ಲಿ ನಾನ್ಸ್ಟಿಕ್ಕನ್ನು ಇಟ್ಕೊಂಡು ಉರಿತಾ ಇದ್ದೀನಿ. ನೋಡಿ ಈ ರೀತಿ ಕಲರ್ನಲ್ಲಿ ಬಂದರೆ ಸಾಕು, ತುಂಬಾ ಕೂಡ ಸೀಸಲಿಕ್ಕೆ ಹೋಗ್ಬಾರ್ದು. ಮೆಣಸಿನಕಾಯನ್ನು ಉರಿದು ಈ ರೀತಿ ಸೇರಿಸ್ಕೊಂಡ್ರೆ ಖಾರಪುಡಿ ತುಂಬಾ ಚೆನ್ನಾಗಿ ಬರುತ್ತೆ. ಮೆಣಸಿನಕಾಯನ್ನು ಉರಿದನೆ ಹಾಗೇನೆ ಬಿಸಿಲಲ್ಲಿ ಒಣಗಿಸಿ ಸೇರಿಸ್ಕೊಂಡ್ರೆ ಅಷ್ಟೊಂದು ರುಚಿಯಾಗಿರೋದಿಲ್ಲ. ಮಟನ್ ಸಾಂಬಾರ್ ಪುಡಿ, ಇವಾಗ ಬ್ಯಾಡಗಿ ಮೆಣಸಿನಕಾಯನ್ನು ಹುರ್ಕೊಳ್ಬೇಕಾಗತ್ತೆ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಉರಿಬೇಕಾಗತ್ತೆ. ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ. ಈ ಒಂದು ಮೆಥಡ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ ಈ ಥರ ನೀಟಾಗಿ ಹುರ್ಕೊಂಡು ಸಾಕು, ಯಾವುದನ್ನು ಕೂಡ ಸೀಸಲಿಕ್ಕೆ ಹೋಗ್ಬಾರ್ದು. ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಸೊಗಸಾಗಿ ಅಷ್ಟೊಂದು ರುಚಿಯಾಗಿ ಮಟನ್ ಸಾಂಬಾರ್ ಪುಡಿ ರೆಡಿಯಾಗುತ್ತೆ. ಇದಕ್ಕಿವಾಗ ಧನಿಯಾ ಕಾಳುಗಳನ್ನು ಸೇರಿಸ್ಕೊಂಡು ಉರಿಬೇಕಾಗತ್ತೆ. ನಾನಿಲ್ಲಿ ಕ್ವಾಂಟಿಟಿಯನ್ನು ಜಾಸ್ತಿಯನ್ನಾಗಿ ಮಾಡ್ತಾ ಇರೋದ್ರಿಂದ 2 ಬ್ಯಾಚನ್ನಾಗಿ ಹಾಕೊಳ್ತಾ ಇದ್ದೀನಿ ಉರಿಲಿಕ್ಕೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉರಿದ್ರೆ ನೀಟಾಗಿ ಬರುತ್ತೆ ಅನ್ನೋ ಕಾರಣದಿಂದಾಗಿ ಇದನ್ನು ಅಷ್ಟೇ ಸೀಸಲಿಕ್ಕೆ ಹೋಗ್ಬಾರ್ದು, ನೀಟಾಗಿ ಉರಿಬೇಕಾಗತ್ತೆ. ನೋಡಿ ಕಲರ್ ಕೂಡ ಇವಾಗ ಚೇಂಜ್ ಆಗಿದೆ. ಇಷ್ಟು ಪ್ರಮಾಣದಲ್ಲಿ ಉರಿದ್ರೆ ಸಾಕು, ಕೈಯ ಮುಷ್ಟಿಯಲ್ಲಿ ಹಿಡಿದ್ರೆ ಸುಡಬೇಕು, ಆ ರೀತಿಯಾಗಿ ಉರಿದ್ರೆ ಸಾಕಾಗತ್ತೆ. ಕಡಲೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಕಾಳನ್ನು ಚೆನ್ನಾಗಿ ಉರಿಬೇಕಾಗತ್ತೆ. ಕಡಲೆಕಾಳನ್ನು ಸೇರಿಸ್ಕೊಂಡ್ಮೇಲೆ ಫ್ಲೇಮನ್ನು ಕಡಿಮೆಯನ್ನಾಗಿ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹೈ ಫ್ಲೇಮನ್ನು ಇಟ್ಕೊಂಡು ಕಡಲೆಕಾಳನ್ನು ಚೆನ್ನಾಗಿ ಉರಿಬೇಕಾಗತ್ತೆ. ಮೆಣಸಿನಕಾಯಿ, ಧನಿಯಾ, ಕಡಲೆಕಾಳು ಹಾಗೆ ಅರಿಶಿನದ ಕೊಂಬನ್ನು 2 ದಿನಗಳ ಕಾಲ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ. ಇಷ್ಟು ಪ್ರಮಾಣದಲ್ಲಿ ಕಡಲೆಕಾಳನ್ನು ಹುರ್ಕೊಂಡ್ಮೇಲೆ ನಾನಿಲ್ಲಿ ಚಕ್ಕೆಯನ್ನು ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ ಇದನ್ನು ಸಪ್ರೇಟಾಗಿ ಉರಿಯುವಂಥ ಅವಶ್ಯಕತೆ ಇರೋದಿಲ್ಲ ಮಟನ್ ಸಾಂಬಾರ್ ಪುಡಿಗೆ. ಕಡಲೆಕಾಳಿಗೆ ಸೇರಿಸ್ಕೊಂಡು ಉರಿದ್ರೆ ಸೀದೋಗೋದು ಇಲ್ಲ, ಹಾಗೆ ರುಚಿನೂ ಕೂಡ ಚೆನ್ನಾಗಿ ಬರುತ್ತೆ. ಲವಂಗವನ್ನು ಕೂಡ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ಉರಿಯೋದ್ರಿಂದ ಯಾವುದು ಕೂಡ ಸೀದೋಗೋದಿಲ್ಲ, ಪುಡಿನೂ ಕೂಡ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಏಲಕ್ಕಿ ಕಾಯಿನೂ ಅಷ್ಟೇ ಇದಕ್ಕೇ ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಅರಿಶಿನದ ಕೊಂಬನ್ನು ಕೂಡ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರಿಶಿನದ ಪುಡಿಯನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ, ಅರಿಶಿನದ ಪುಡಿಯನ್ನು ಸೇರಿಸಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ರೀತಿ ಕೊಂಬನ್ನು ಸೇರಿಸ್ಕೊಳ್ಳಿ, ತುಂಬ ರುಚಿಯಾಗಿ ಹಾಗೆ ತುಂಬ ಕಲರಿನಲ್ಲಿ ಮಟನ್ ಸಾಂಬಾರ್ ಪುಡಿ ಬರುತ್ತೆ. ಇದನ್ನು ಚೆನ್ನಾಗಿ ಉರಿಬೇಕಾಗತ್ತೆ. ನಿಮಗೆ ಉರಿಬೇಕಾದ್ರೆ ಗೊತ್ತಾಗುತ್ತೆ, ತುಂಬ ಘಮ ಪರಿಮಳ ಬರ್ತಾ ಇರುತ್ತೆ. ಆ ರೀತಿಯಾಗಿ ಇದನ್ನು ಉರಿದ್ರೆ ಸಾಕು, ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಉರಿಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಉರಿದು ಖಾರ ಪುಡಿಯನ್ನು ಮಾಡಿಸ್ಕೊಳ್ತೀವೋ ಅಷ್ಟು ರುಚಿಯಾಗಿ ಮಟನ್ ಸಾಂಬಾರ್ ಪುಡಿ ಬರುತ್ತೆ. ಹಾಗೆ ಮಟನ್ ಸಾಂಬಾರು ಕೂಡ ತುಂಬಾ ಟೇಸ್ಟಿನಲ್ಲಿ ಬರುತ್ತೆ. ನಾನು ತೋರಿಸಿರುವಂಥ ಮೆಥಡ್ನಲ್ಲಿ ಈ ಒಂದು ಮಟನ್ ಸಾಂಬಾರಿನ ಪುಡಿಯನ್ನು ಮಾಡಿಕೊಂಡ್ರೆ ಬೀಗ್ರೂಟದಲ್ಲಿ ಮಾಡುವ ರೀತಿಯಾಗಿ ಮಟನ್ ಸಾಂಬಾರ್ ಮನೆಯಲ್ಲೇ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬಾ ಬಾಳಿಕೆನೂ ಕೂಡ ಬರುತ್ತೆ. ನಾನು ತೋರಿಸಿರುವಂಥ ಕ್ವಾಂಟಿಟಿಯಲ್ಲಿ 3 kg ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮಗೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆನೂ ಮಾಡ್ಕೊಳ್ಬೋದು, ಅಥವಾ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ಇದನ್ನು ಮಿಕ್ಸಿನಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ಇದನ್ನು ಮಿಲ್ಲಿನಲ್ಲಿ ಚೆನ್ನಾಗಿ ಪುಡಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಯಾವ ರೀತಿಯಾಗಿ ಅಂದರೆ ಗಂಧದ ರೀತಿಯಲ್ಲಿ ಈ ಒಂದು ಪುಡಿ ಬಂದರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಮಿಲ್ಲಿನಲ್ಲಿ ಇದನ್ನು ಪುಡಿ ಮಾಡಿಸಿ ಜರಡಿ ಆಡಿ ಇಟ್ಕೊಂಡಿದ್ದೀನಿ. ಇದನ್ನು 1 ಗಮಲದಲ್ಲಿ ಇಟ್ಕೊಳ್ಬೇಕಾಗತ್ತೆ, ಜರಡಿ ಆಡಿ ಇಟ್ಕೊಳ್ಬೇಕಾಗತ್ತೆ. ಇದನ್ನು 6 ರಿಂದ 1 ವರ್ಷಗಳ ಕಾಲ ಉಪಯೋಗ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.